ರಾಜೇಶ್. ರಾಜೇಶ್, ಏನು ಮಾಡ್ತಿರೋದು ಸರ್ ನೀವು? ಬಿಸ್ನೆಸ್ ಸರ್. ಓಕೆ ಸರ್, ಇವಾಗ ಚನ್ನಪಟ್ಟಣದ ಎಲೆಕ್ಷನ್ ಬಗ್ಗೆ ಗೊತ್ತು ನಿಮಗೆ? ಹೌದು. ಸೊ ಏನಂತೀರ ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸರ್, ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ಲಬೇಕು ಅನ್ನೋದು ನಮ್ಮಿದು. ಯಾಕೆ ಅಂತ ಸರ್, ಅವರು ಯಾಕೆ ಅಂತ ಸರ್? ಏನು ಅಂತಂದರೆ, ಅವ್ರ ತಂದೆ ಸಾಕಷ್ಟು ಕೆಲಸ ಮಾಡೋರೆ. ಸೊ ಸುಮಾರು ಕೆಲಸಗಳಾಗವೆ. ಈಗ ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಲೈಫು ಇದೆಲ್ಲ ನೋಡಿಕೊಂಡ್ರು ಇಲ್ಲಿ ಕುಮಾರಸ್ವಾಮಿಯವರು ಬರೋವರೆಗೂ ಒಂದು ರೋಡ್ ರೆಡಿಯಾಗಿರಲಿಲ್ಲ. ಸೊ ಇವತ್ತು ನೋಡಿದ್ರೆ ಗಲ್ಲಿ ಗಲ್ಲಿಗೂ ರೋಡ್ ರೆಡಿಯಾಗೈತೆ. ಎಲ್ಲೋದ್ರೂ ನೀವು ಯಾವ ಕೆರೆಯರಿ ಮೇಲೂ ಕೂಡ ಜನ ಟಾರ್ ಹಾಕ್ಕೊಂಡು ಓಡಾಡ್ತಾವ್ರೆ ಇವತ್ತು. ಸೊ ಚನ್ನಪಟ್ಟಣ ತಾಲೂಕಲ್ಲಿ ಅಂಥ ಸಿಚುಯೇಷನ್ನು ಇತ್ತೀಚೆಗೆ 10 ವರ್ಷದಿಂದ ಮಾತ್ರ ಇದ್ದಿದ್ದು ಸಿಚುಯೇಷನ್ನು. ನಮ್ಮ ಹಳೆ ಶಾಸಕರು ಇವಾಗೇನು ಅಭಿವೃದ್ಧಿ ಮಾಡ್ತೀನಿ ತುಂಬ ಅಂತ ಬಿಲ್ಡಪ್ ಕೊಟ್ಕೊಂಡು ಇವಾಗ ಕಾಂಗ್ರೆಸ್ಗೆ ಹೋಗಿ ನಿಂತ್ಕೊಂಡವ್ರೆ. ನೋಡಿಕೊಂಡ್ರೆ ಅವ್ರದ್ದು ಒಂದು 25-26 ಕೆರೆಗೆ ನೀರು ತುಂಬಿಸಿರೋದು ನೋಡಿದ್ರೆ ಬೇರೆ ಏನೂ ಕೆಲಸಗಳು ಇವತ್ತಿನವರೆಗೂ ಆಗಿಲ್ಲ. ಎಚ್ ಡಿ ದೇವೇಗೌಡರು ಮಾಡಿರ್ತಕ್ಕಂಥ ಬ್ಯಾರೇಜ್ ಇಂದ ನೀರನ್ನ ಅವ್ರು ಸಪ್ಲೈ ಮಾಡಿರೋದು. ಫಸ್ಟ್ ಆಫ್ ಆಲ್ ಅದು ಡ್ಯಾಮ್ ಇಲ್ಲ ಅಂದರೆ ಇವ್ರು ಮಾಡೋಕೆ ಅವಶ್ಯಕ ಇದೇನೆ ಅವಕಾಶವೇ ಇರ್ತಿರ್ಲಿಲ್ಲ. ಇವತ್ತು ಈಗ ಒಂದು ಡಿಗ್ರಿ ಕಾಲೇಜ್ ಇರ್ಬೋದು, ಒಂದು ಹಕ್ಕುರಸಳ್ಳಿ ಹಾಸ್ಪಿಟ್ಲ್ ಇರ್ಬೋದು, ಸುಮಾರು ಬೇಸಿಕ್ ನೀಡ್ಸು ಜನಕ್ಕೆ ಏನು ಬೇಕು ಅಂತ ಒಂದು ಮುಖ್ಯಮಂತ್ರಿಗಳ ಕೆಲಸ ಮಾಡಿರೋದ್ರಿಂದ ಜನಕ್ಕೆ ಏನು ಬೇಸಿಕ್ ನೀಡ್ಸ್ ಬೇಕು ಅನ್ನೋದು ಕುಮಾರಸ್ವಾಮಿಗೆ ಗೊತ್ತಿದ್ದು ಬೇಸಿಕ್ ಆಗಿ ಏನು ಮಾಡಬೇಕು ಆ ಕೆಲಸಗಳು ಮಾಡ್ಕೊಂಡು ಬಂದವರೆ. ಸೊ ಹಂಗಾಗಿ ಇವತ್ತು ಇನ್ನೂ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಗೆಲ್ಲಿಸಿದ್ರೆ ತುಂಬ ಕೆಲಸ ಮಾಡ್ಬೋದು. ಯಾಕೆಂದರೆ ಆಪರ್ಚುನಿಟಿ ಜಾಸ್ತಿ ಇದೆ ಇವಾಗ. ಯಾಕೆಂದರೆ ತಂದೆಯವರು ಕೇಂದ್ರ ಮಂತ್ರಿಗಳಾಗವ್ರೆ, ಈ ಕಡೆ ಅವರ ಮಾವ ಅವರು ಎಂ ಪಿ ಆಗವ್ರೆ. ಸೊ ಎಲ್ಲ ಒಂದು ಅಡ್ವಾಂಟೇಜ್ ಇದೆ. ಇವಾಗ ಇವ್ರು ಹೋಗಿದ್ದಾರೆ, ಇವಾಗ ನಮ್ಮ ಕಾಂಗ್ರೆಸ್ಗೆ ಹೋಗೋರೆ ಇವರು. ಈಗ ಅವ್ರ ಸರ್ಕಾರ ಇನ್ನು 2 ವರ್ಷ ಇರುತ್ತೋ 3 ವರ್ಷ ಇರುತ್ತೋ, ಆಮೇಲಂತೂ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಬರಲ್ಲ. ಸೊ ಅವರು ಮತ್ತೆ ಬೇರೆ ಕಡೆಯೂ ಹೋಗೋಕ್ಕಾಗಲ್ಲ, ಆ ಪರಿಸ್ಥಿತಿಯಲ್ಲಿ ಇರ್ತಾರೆ. 3 ವರ್ಷದಲ್ಲಿ ಯಾವ ಫಂಡ್ ತೊಗೊಂಡು ಬಂದು ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈಗ ಆಲ್ರೆಡಿ ಯಾವ ಕೆಲಸನೂ ನಡೀತಾ ಇಲ್ಲ, ಎಲ್ಲಿ ನೋಡಿದ್ರೂ 1 ರೂಪಾಯಿ ಫಂಡ್ ಇಲ್ಲ ಅಂತ ಇರೋ ಥರ ಸಿಚುಯೇಷನ್ ಇದೆ. ಸುಮ್ಮನೆ ಹೋಗೋರೆ ಇವಾಗೇನೋ ಎಲೆಕ್ಷನ್ನಲ್ಲಿ ಒಂದು ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಕೊಬೋದು, ಏನೋ ನಂದು ಲಾಸ್ಟ್ ಚಾನ್ಸ್ ಇದೆ, ಸೋತ್ರೂ ದುಡ್ಡು ಬರುತ್ತೆ, ಅಕಸ್ಮಾತ್ ಗೆದ್ರೂ ದುಡ್ಡು ಮಾಡ್ಕೊಬೋದು ಅನ್ನೋ ಲೆಕ್ಕಾಚಾರಕ್ಕೆ ಹೋಗೋರೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ ಇಲ್ಲಿ ಸರ್. ಅಭಿವೃದ್ಧಿ ಆಗಬೇಕು ಅಂದರೆ, ಏನಾದರೂ ಆಗಬೇಕು ಅಂದರೆ ಸಾಕಷ್ಟು ಚಾನ್ಸ್ಗಳಿದೆ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯವರ ಗೆಲ್ಲಬೇಕು ಸರ್. ಕೆಲವು ಯೋಗೇಶ್ವರ್ ಫೇವರ್ ಆಗಿರೋರು ಏನು ನಮಗೆ ಟಿಕೆಟ್ ಕೊಟ್ಟಿಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಹೋದರು ಇದೆಲ್ಲ ಹೇಳ್ಕೊಳ್ತಿರ್ತಾವ್ರೆ. 2 ತಿಂಗಳಿಂದನೇ ಪ್ಲ್ಯಾನ್ಡ್ ಇದು. ಅಟ್ಲೀಸ್ಟ್ 1 or 2 ಡೇಸ್ ವೆಯ್ಟ್ ಮಾಡ್ಬೋದಿತ್ತು. ಏಕಾಏಕಿ ಹೋಗ್ಬಿಟ್ಟು ಪರಿಷತ್ ಇದಕ್ಕೆ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟರು ಅಂದರೆ ಅದು ಇಂಟೆನ್ಷನ್ನು ಬೇರೆಯೇ ಇರುತ್ತೆ. ಸೊ ಆ ಥರ ನೋಡಿಕೊಂಡ್ರೆ ಇವರು ಫಸ್ಟೇ ಪ್ಲ್ಯಾನ್ಡಾಗಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರೋದು. ಇವ್ರು ಹೋಗಿರೋದೇ ಬೇಸಿಕ್ಕಾಗಿ ದುಡ್ಡಿಗೆ ಸರ್, ಬೇರೆ ಏನೂ ಇಲ್ಲ. ಇನ್ನು 2 ವರ್ಷ 3 ವರ್ಷ ಹೋದರೆ ಏನೂ ಬರೋದಿಲ್ಲ ಚನ್ನಪಟ್ಟಣಕ್ಕೆ. ಸುಮ್ಮನೆ ಅದೇ ರೋಡು, ಈಗ ಕುಮಾರಸ್ವಾಮಿಯವರು ಮಾಡಿರೋ ರೋಡು ಕೂಡ ಅಷ್ಟೊಂದು ಕಿತ್ತೋಗಿರ್ತವೆ. ಹಂಗೆ ಹಳೆ ಸಿಚುಯೇಷನ್ಗೆ ಬರುತ್ತೆ ಹೊರತು ಬೇರೆ ಏನೂ ಆಗೋದಿಲ್ಲ. ಇಲ್ಲಿ ಕೆಲಸ ಮಾಡಬೇಕು ಅಂದರೆ ಇವರೇ ಬರಬೇಕು. ಅದರಲ್ಲಿ ನೋಡಿದ್ರೆ ಆವಾಗ ಬರೀ ಕೆರೆ ತುಂಬಿಸಿದ್ದೀನಿ ಅದು ಇದು ಅಂದ್ಕೊಂಡು ಓಡಾಡ್ತವ್ರೆ. ಅವ್ರಿಗೆ ತುಂಬಿಸಿದ 25-26 ಕೆರೆ ಇರ್ಬೋದು, ಇವತ್ತು ಆಲ್ರೆಡಿ 126 ಕೆರೆ ತುಂಬಿಸವ್ರೆ, ಅದನ್ನು ಯಾರು ಎನ್ಕ್ಯಾಶ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಸುಮ್ಮನೆ ಏನೋ ಮಾತಾಡಬೇಕು ಆ ಥರ ಇದ್ದಾರೆ. ಹಂಗೆ ನೋಡ್ಕೊಳಕ್ಕೆ ಹೋದರೆ ಇವತ್ತು ಏನೇ ಆದರೂ ನಿಖಿಲ್ ಕುಮಾರಸ್ವಾಮಿಯವರಿಗೆ ಗೆಲ್ಲಬೇಕು, ಅವರಿಂದನೇ ಕೆಲಸ ಆಗುತ್ತೆ ಸರ್.